ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಿಡ್ಲ್ ಅಲ್ಲಿ ಕೈ ಕೊಟ್ಟಿದ್ದೀವ್ರೆ. ಜನ ಫುಲ್ ಟ್ರಾಫಿಕ್. ವಿನ್ನರ್ ಚಿಕನ್ ಡಿನ್ನರ್ ಜಗತ್ತು ಕಂಠ ಅವರೇಕಾಳು ಮೇಳದ ಹೋರಾಟ ಕರ್ತಿ. ಅಲ್ಲಿ ನಡೆದಾಡೋಕ್ಕೂ ಜಾಗ ಇಲ್ಲ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಅಲ್ಲಿ ಅವರೇಕಾಳು ಮೇಳ ನಡೀತಾ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಇವತ್ತಿನ ಈ ವ್ಲಾಗ್ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತು ಆಕ್ಚುಲಿ ನಾನು ವಿಡಿಯೋ ಮಾಡೋದ್ರಲ್ಲಿ ಇರಲಿಲ್ಲ ಈ ಪರ್ಟಿಕ್ಯುಲರ್ ಡೇನ, ವ್ಲಾಗ್ಗೇನೋ ಇನ್ಕ್ಲೂಡ್ ಮಾಡ್ತಾ ಇರಲಿಲ್ಲ. ಬೆಳಗ್ಗೆಯಿಂದ ತುಂಬ ಎಲ್ಲ ಮಾಡಿದ್ವಿ. ಫಸ್ಟ್ ಹೊರಗಡೆ ಹೋಗಿದ್ವಿ ತಿಂಡಿ ತಿನ್ನಕ್ಕೆ, ಆಮೇಲೆ ಸೀರೆ ಶಾಪಿಂಗ್ ಅದು ಇದು ಅಂತೆಲ್ಲ ಹೋಗಿದ್ವಿ. ಆದರೆ ಇವಾಗ್ಲೂ ನಾನು ವ್ಲಾಗ್ ಮಾಡೋಕ್ಕೆ ಮೂಡಲ್ಲಿ ಬಂದಿರಲಿಲ್ಲ. ಇವತ್ತು ವ್ಲಾಗ್ ಮಾಡೋಕ್ಕೆ ಒಂದೇ ಒಂದು ರೀಸನ್ ಏನು ಅಂತ ಅಂದರೆ, ನಮ್ಗೆ ಆ್ಯಕ್ಚುಲಿ ಒಬ್ರು ಯಾವಾಗಲೂ ಕಮೆಂಟ್ ಮಾಡ್ತಾ ಇರ್ತಾರೆ ಅವ್ರ ಮಗಂಗೆ ನಮ್ಮ ಚಾನೆಲ್ ಅಂದರೆ ತುಂಬ ಇಷ್ಟ ಅಂತ. ಲಾಸ್ಟ್ ಟೈಮ್ ಹಾಯ್ ಹೇಳಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ನಾವು ಕಾಂತಾರ ವಿಡಿಯೋದಲ್ಲಿ ಆ ಮಗುಗೆ ಹಾಯ್ ಹೇಳಿದ್ವಿ. ಇವತ್ತು 7th of January ಮಗುದು ಬರ್ಡೇ, ಸೊ ಅವನಿಗೆ ವಿಶ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಅವ್ರ ಕಡೆಯಿಂದ. ಆ್ಯಂಡ್ ನಮ್ಮ ಸೋ ಲೆಟ್ಸ್ ಗೆಟ್ ಸ್ಟಾರ್ಟ್ ಇದ್ರೆ ಯಾರೆಲ್ಲ ಚಾನೆಲ್ ನೋಡ್ತೀರಾ ಆ ಮಗುಗೆ ನೀವು ಕ್ಯಾನ್ ಕಮೆಂಟ್ ಮಾಡಿ ವಿಶ್ ಮಾಡಬಹುದು. ಹ್ಯಾಪಿ ಬರ್ಡೇ ನಿನಾದ್, ಹ್ಯಾಪಿ ಬರ್ಡೇ ನಿನಾದ್. ಹೇಳು ಹೇಳು ಅಣ್ಣ, ಹ್ಯಾಪಿ ಬರ್ಡೇ ಹೇಳು. ನಾನು ಆ ಮಗುಗೆ ಖುಷಿ ಆಯ್ತು ಅಂತ ಅನ್ಕೋತೀನಿ ಈ ವಿಶ್ ಇಂದ. ಅವರೇ ಹೇಳಿದ್ರಿಂದ ನನ್ಗೆ ಅದು ಏನೋ ಅವರ ರಿಕ್ವೆಸ್ಟ್ ನ ಫುಲ್ಫಿಲ್ ಮಾಡಿದಕ್ಕಾಗ್ಲಿಲ್ಲ. ಅಂಡ್ ಯಾರೆಲ್ಲ ಇದು ವಿಡಿಯೋ ನೋಡ್ತಾರ, ಒಂದು ಫ್ಯೂ ಸೆಕೆಂಡ್ಸ್ ತಗೊಂಡು ವಿಶ್ ಮಾಡಿ. ನಿಜವಾಗ್ಲೂ ಆ ಮಗು ತುಂಬಾ ಖುಷಿ ಪಡ್ತಾರೆ. ಹ್ಯಾಪಿ ಬರ್ಡೇ ನಿನಾದ್ ಮಾಡ್ದ್ಯಾ? ಅರೆ ನಿನ್ ಚಿಕ್ಕ ಇಷ್ಟನಾ ಪೂವ ಇಷ್ಟನಾ? ಪೂವನಾ? ನಿನ್ಗೆ ಯಾರು ಇಷ್ಟ ಮಂತ? ಚಿಕ್ಕ ಇಷ್ಟನಾ ಪೂವ? ಎಲ್ಲಿಗೆ ಹೋಗ್ತಾ ಇದ್ದೀವಿ ಆರ್ಯನ್? ಈಗ ಕಾಂತಾರ ಮೂವಿ ಇಷ್ಟನಾ ಮಗು? ಕಾಂತಾರ ಬೇಕಾ? ಏನ್ ಗೊತ್ತಾ ಬಾಬಾ, ನಾನಿನ್ನ ಎಬ್ಸ್ಬಿಟ್ಟು ಆಚೆ ಬಂದ್ನಲ್ಲ, ಬಂದ್ಬಿಟ್ಟು ಚಿಕ್ಕ ನಾನು ಬರ್ತೀನಿ ನಿಮ್ ಜೊತೆ ನಾನು ಬರ್ತೀನಿ ಅಂತ ನಿನ್ ಎಬ್ಸಿದ್ದೆ ಗೊತ್ತಾಯ್ತು ನೋಡ್, ಅವ್ನಿಗೆ ಎಬ್ಸ್ಕೊಂಡೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೇನಂತ. ಹೌದಾ? ನಿಂಗೆ ಹೊರಗಡೆ ತಿರ್ಗದಂದ್ರೆ ಇಷ್ಟನಾ? ಮನೇಲಿ ಇರಕ್ಕೆ ಇಷ್ಟನಾ? ಹೊರಗೆ ಹೋಗಕ್ಕೆ ಇಷ್ಟನಾ? ಕಾಂತಾರ ನೋಡೋಣ. ಇವತ್ತು ತುಂಬಾ ಟ್ರಾಫಿಕ್, ಸಿಕ್ಕಾಪಟ್ಟೆ ಟ್ರಾಫಿಕ್. ಬೆಳಗ್ಗೆನು ನಾವು ಹೊರಗೋಗಿದ್ವಿ, ಅವಾಗ್ಲೂ ತುಂಬಾ ಟ್ರಾಫಿಕ್ ಇತ್ತು, ಇವಾಗ್ಲೂ ಅಷ್ಟೇ. ನಾವಿವಾಗ ಅವರೇಕಾಳು ಮೇಳಕ್ಕೆ ಹೋಗ್ತಾ ಇದೀವಿ. ಅವರೇಕಾಳು ಮೇಳ ಯೂಶಲಿ ಜಾನಲ್ ಆಗುತ್ತೆ, ಯಾಕಂದ್ರೆ ಅವರೇಕಾಳು ಸೀಸನ್ ಆ ಟೈಮಲ್ಲೇ ಇರುತ್ತೆ ಅಲ್ವಾ. ನಾನು 2 ವರ್ಷದಿಂದ ಅವರೇಕಾಳನ್ನೇ ನಾನು ನೆಟ್ಟಿಗೆ ತಿಂದಿಲ್ಲ, ನನಗೆ ತುಂಬಾ ಇಷ್ಟ. ಅವರೆ ಊರಲ್ಲಿ ಇದ್ವಲ್ಲ ಅಲ್ಲಿ ಸಿಗೋದು ಇಲ್ಲ. ಆ್ಯಂಡ್ ಇವತ್ತು ಅವರೇಕಾಳು ಮೇಳಕ್ಕೆ ಹೋಗ್ತಾ ಇದ್ದೀನಿ. ಯೂಶಲಿ ಅದು ವಿ ವಿ ಪುರಂ ಫುಡ್ ಸ್ಟ್ರೀಟಲ್ಲಿ ನಡೀತಾ ಇತ್ತು, ಈ ವರ್ಷ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಡೀತಾ ಇದೆ. ಇವತ್ತು ನಾಳೆ ನಾಡಿದ್ದು 3 ದಿನ ಇದೆ ಅನ್ಸುತ್ತೆ. ಅಲ್ಲಿ ಹೋಗಿ ಕರೆಕ್ಟಾಗಿ ಪ್ರಾಪರ್ ಡೀಟೇಲ್ಸ್ ಕೊಡ್ತೀವಿ, ಬಟ್ ಬೇರಾಗಿ ನಮಗೆ ಇವಾಗ ನಾಲೆಜ್ ಪ್ರಕಾರ 3 ದಿನ ಅನ್ಸುತ್ತೆ ಇರೋದು. ನೆನ್ನೆ ಶುರು ಆಯ್ತಾ? ನೆನ್ನೆ ಅಲ್ಲ, ಫ್ರೈಡೇ ಶುರು ಆಯ್ತು. ಹೌದು, ಫ್ರೈಡೇ ಶುರು ಆಯ್ತು. ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಮಂಡೇ. ಅಂಡ್ ನಾಳೆ ನಾಡಿದ್ದು ಕೂಡ ಟೈಮ್ ಇದೆ, ಯಾರಾದ್ರೂ ಹೋಗ್ಬೇಕು ಅಂತ ಅನ್ಸಿದ್ರೆ ಹೋಗಿ ಬನ್ನಿ. ನಿಂಗೆ ಎಷ್ಟು ಇಷ್ಟ ಅವರೇಕಾಳು? ಅವರೇಕಾಳು ತುಂಬಾ ವೆರೈಟಿ ಎಲ್ಲ ಮಾಡ್ತಾರೆ, ಅದ್ರಲ್ಲಿ ನಮ್ಗೆ ಅವರೇಕಾಳು ಜಿಲೇಬಿ ಅಂಡ್ ಅವರೇಕಾಳು ಹೋಳಿಗೆ ಅದೆರಡು ಮೇನ್ ಇಟ್ಕೊಂಡಿದ್ದೀನಿ. ಮೇನ್ ಇಂಟ್ರೆಸ್ಟ್ ವಡೆ ಎಲ್ಲ ಮಾಡ್ತಾರೆ ಅಲ್ವಾ, ಈ ಅವರೇಕಾಳು ದೋಸೆ ರೈಸ್ ಬಾತು ಎಲ್ಲ ಇರುತ್ತೆ, ಎಲ್ಲ ಎಲ್ಲರಿಗೂ ಒಂದೊಂದೊಂದೊಂದು ತಗೊಂಡು ಎಲ್ಲದು ಟೇಸ್ಟ್ ಮಾಡಿದೀವಿ ಅಷ್ಟೇ. ಇವಳು ಅಲ್ಲಿ ಹೋದ್ಮೇಲೆ ಮಾತಾಡಲ್ಲ ಅಂತ, ಅದಕ್ಕೆ ನಾನೇ ಇವಾಗಲೇ ರಸ್ತೆ ಮೇಲೆ ಮಾತಾಡ್ತೀನಿ. ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಿಗೆ ಬರೋಕ್ಕೆ ನ್ಯಾಷನಲ್ ಕಾಲೇಜ್ ಮೆಟ್ರೋನೇ ನಿಯರೆಸ್ಟ್. ಈ ಜೆ ಪಿ ನಗರ್ ಲೈನು, ಎಲ್ ಚೆನ್ನಳ್ಳಿ ನಾಗಸಾಂದ್ರ ಲೈನವ್ರಿಗೆ ಆರಾಮಾಗುತ್ತೆ. ಉಳ್ದವರು ಮೆಜೆಸ್ಟಿಕ್ಕಿಗೆ ಬಂದು ಚೇಂಜ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಮೆಟ್ರೋಗೆ ಬಂದ್ರೇ ಬೆಸ್ಟ್.
ಬಿಕಾಸ್ ಮೆಟ್ರೋ ಸ್ಟೇಷನ್ಗೆ ಇಳಿದಿದ್ದೆ, ಅಲ್ಲೇ ಪಕ್ಕದಲ್ಲೇ ಇದೆ. ಆ್ಯಂಡ್ ಕಾರ್ ಬೈಕ್ ಏನಲ್ಲಿ ಬಂದ್ರೂ ಪಾರ್ಕಿಂಗ್ ಸೆಕೆಂಡ್ರಿ, ಅಲ್ಲಿ ಹತ್ರ ಹೋಗಿ ಮನೆಯವ್ರನ್ನ ಇಳಿಸ್ಬಾರದು ಕಷ್ಟ ಇದೆ. ನಾವು ಸುಮಾರು ದೂರದಲ್ಲಿ ಪಾರ್ಕ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಮಿಡ್ಲಲ್ಲಿ ಕೈ ಕೊಟ್ಟಿದ್ದೀವ್ರೆ. ನಾನು ಮುಗಿಸ್ತೀನಿ, ನಂದಾಯ್ತು. ಫುಲ್ ಜನ, ಫುಲ್ ಟ್ರಾಫಿಕ್, ಎಲ್ಲ ಅವರೇ ಕಾಡು, ಅವರೇ ಕಾಡೆಲ್ಲ ಮೈ. ಹಲೋ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಂಟ್ರಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್. ಹಲೋ, ತೋರ್ಸಕ್ಕೇನಿಲ್ಲ ಮಗ. ಡಿನ್ನರ್ ವಿನ್ನರ್ ಚಿಕನ್ ಡಿನ್ನರ್. ಹೌದಾ? ಹೋರಾಟ ಕೊಟ್ಟಂತ ನಮ್ಮ ಹೋರಾಟಗಾರ್ತಿ. ಜಗತ್ತು ಗಂಟ ಅವರೇಕಾಳು ಮೇಳದ ಹೋರಾಟಗಾರ್ತಿ. ಜಾತ್ರೆಯಲ್ಲಿ ಕಳೆದೋದವರನ್ನು ಹುಡುಕಿ ಕೊಡಲಾಗಿದೆ. ಆರ್ಗನೈಸ್ ಮಾಡಿದ್ದಾರೆ, ಬಟ್ ತುಂಬಾ ಜಾಗ ವೇಸ್ಟ್ ಆಗಿದೆ. ಆ್ಯಂಡ್ ಒಳಗಡೆ ತುಂಬಾ ಕಂಜೆಸ್ಟೆಡ್ ನೋಡಿ, ಇಷ್ಟೊಂದು ಜಾಗ ಹಂಗೆ ಖಾಲಿನೇ ಇದೆ. ಸೊ ಸಂಜೆ ಹೊತ್ತಿಗೆ ಹೋದ್ರೆ ಏನು ಸಿಗಲ್ಲ, ತುಂಬ ರಶ್. ಅದಕ್ಕೆ ನಾವು ವಿಯುಪುರಂ ಚಾಟ್ ಸ್ಟ್ರೀಟ್ಗೆ ಹೋಗಿ ಅಲ್ಲೇ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ನಡೆದಾಡೋಕ್ಕೂ ಜಾಗ ಇಲ್ಲ, ನೂಕು ನುಗ್ಗಲಲ್ಲಿ ಸುಮಾರು ಹೊತ್ತು ಹೋರಾಟ ಕೊಟ್ಟು ಏನೋ ತೊಗೊಳಕ್ಕಾಗದೆ ಎರಡು ಮೂರು ಕೌಂಟ್ರಲ್ಲಿ ಹೋಗಿ ನಿಂತ್ಕೊಂಡು ಏನೋ ಸಿಗದೆ ವಾಪಸ್ ಬಂದು ಇವಾಗ ನಮ್ಮ ಕಾರ್ ಹೆಂಗೋ ವಿಯುಪುರಂ ಫುಡ್ ಸ್ಟ್ರೀಟ್ ಹತ್ರನೇ ಪಾರ್ಕ್ ಮಾಡಿದ್ದೆ. ಇವಾಗ ಅಲ್ಲೇ ಬಂದು ಫುಡ್ ಸ್ಟ್ರೀಟಲ್ಲೇ ಸುಮ್ಮನೆ ತಿನ್ಕೊಂಡು ಹೋಗೋಣ ಅಂತ ವಿ ಆರ್ ಗೋಯಿಂಗ್. ಏನಂತೀರ ಇವತ್ತಿನ ಹೋರಾಟಗಾರರು, ಏನಂತೀರ ನೀವು ಇದ್ರ ಬಗ್ಗೆ? ಏನೂ ಇಲ್ಲ, ಅವ್ರು ಗೊತ್ತಿಲ್ಲ ಅವ್ರು ಯಾವ ಥರ ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿದ್ರು ಅಂತ. ನನಗೇನೋ ಗ್ರೌಂಡ್ ಸ್ವಲ್ಪ ವೇಸ್ಟ್ ಮಾಡಿಬಿಟ್ಟಿದ್ದಾರೆ, ಜಾಗನೇ ಮಾಡಿಲ್ಲ, ತುಂಬ ಅಂದರೆ ತುಂಬ ಇಕ್ಕಟ್ ಮಾಡಿದ್ರು. ಇಟ್ ಜಸ್ಟ್ ನನ್ನ ಒಪಿನಿಯನ್ ಅಲ್ಲ, ಅಲ್ಲಿ ತುಂಬ ಜನ ಬಂದಿರೋರು ಅವರು ಹೇಳ್ತಾ ಇದ್ರಲ್ವ, ಸುಮಾರು ಜನ ಹೇಳಿ ಕೇಳಿದ್ವಿ. ಕಷ್ಟಪಟ್ಟು ಹೋರಾಟ ಮಾಡಿ ಗೋಬಿ ಖಾಲಿ, ಆಮೇಲೆ ಹೋಳಿಗೆ, ಏನಿದು ಬಿರಿಯಾನಿ, ಬಿರಿಯಾನಿ ಯಾರಿಗಿಲ್ಲ. ಜಿಲೇಬಿ ತರಕ್ ಹೋಗಿ ಸಿಕ್ಕಿದ್ದು ಚಟಂಬಡೆ. ಹೇಗಿದೆ ಆರ್ಯಾ, ಹೇಗಿದೆ, ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ರಬಡಿ? ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಅವರೇಬೇಳೆ ಮೇಳಕ್ಕೆ ಹೋಗ್ತಾ ಇದ್ದೀರಾ ನಮಗೂ ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು. ಒಂದೇ ಒಂದು ರೀಸನ್ ನಾನು ಇವಾಗ ವ್ಲಾಗ್ ಮಾಡಿದ್ದು ಏನಕ್ಕೆ ಅಂದರೆ ಬೆಳಗ್ಗೆ ಬರಲಿ ಅಲ್ಲ ನಮ್ಗೆ ಕಾಣಿಸಲ್ಲ. ಹೌದಾ? ಇವರು